ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ವಾದವನ್ನ ಮುಂದುವರಿಸಿರುವಂತದ್ದು, ಈ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೀವಿ. ಏನೇನಾಗಿತ್ತು ಜೂನ್ 8 ಅಂತ ಅದನ್ನು ಕೂಡ ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ತನಿಖೆಯ ಲೋಪಗಳನ್ನ ಎತ್ತಿ ಹಿಡಿತಾ ಇರುವಂಥದ್ದು. ನಟ ಚಿಕ್ಕಣ್ಣ ಸಾಕ್ಷ್ಯ ಹೇಳಿಕೆಯನ್ನ ವಿವರಿಸ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಸಿಆರ್ಪಿಸಿ 164 ಅಡಿಯಲ್ಲಿ ಚಿಕ್ಕಣ್ಣವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು, ಅದನ್ನು ಕೂಡ ವಿವರಿಸಲಾಗ್ತಾ ಇದೆ. ಚಿಕ್ಕಣ್ಣವರ ಹೇಳಿಕೆಯನ್ನ ವಿವರಿಸ್ತಾ ಇದ್ದಾರೆ ಸಿ ವಿ ನಾಗೇಶ್. ನಾನು ನನ್ನ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೆ, ಚಿಕ್ಕಣ್ಣ ಅವರು ಹೇಳಿರುವಂತೆ ನಾನು ನನ್ನ ಸಿನಿಮಾ ಬಗ್ಗೆ ಮಾತನಾಡ್ತಾ ಇದ್ದೆ. ಆಗ ಪವನ್ ಬಂದು ಕಿವಿಯಲ್ಲಿ ಏನೋ ಹೇಳ್ತಾ ಇದ್ದ ದರ್ಶನ್ ಅವರಿಗೆ. ನಂತರ ಚಿಕ್ಕಣ್ಣ ನೀನು ಹೊರಡು, ನನಗೆ ಸ್ವಲ್ಪ ಕೆಲಸ ಇದೆ ಅಂತಂದ್ರು ದರ್ಶನ್ ಹೇಳಿದ್ದಂತೆ. ಪವನ್ ಬಂದು ದರ್ಶನ್ ಅವರಿಗೆ ಕಿವಿಲಿ ಏನೋ ಹೇಳ್ತಾ ಇದ್ದಂತೆ. ನಂತರ ಚಿಕ್ಕಣ್ಣ ಅವರಿಗೆ ದರ್ಶನ್ ನೀನು ಹೊರಡು, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು. ಇದನ್ನು 164 ಹೇಳಿಕೆಯಲ್ಲಿ ದಾಖಲು ಮಾಡಲಾಗಿದೆ, ಚಿಕ್ಕಣ್ಣ ಅವರು ಕೊಟ್ಟಿರುವಂಥ ಹೇಳಿಕೆ ಇದು. ಪವನ್ ಏನು ಮಾತನಾಡ್ದ ಅನ್ನೋದು ನಂಗಂತೂ ಗೊತ್ತಿಲ್ಲ, ಚಿಕ್ಕಣ್ಣ ಹೇಳಿರೋದು. ಪವನ್ ಏನು ಮಾತನಾಡ್ದ ದರ್ಶನ್ ಅವ್ರ ಜೊತೆ ನಂಗಂತೂ ಗೊತ್ತಿಲ್ಲ. ನಂತರ ನಾವು ಸಿನಿಮಾ ಬಗ್ಗೆ ಮಾತನಾಡಿ ಕೂತ್ಕೊಂಡ್ವು, ಸಿನಿಮಾ ಬಗ್ಗೆ ಮಾತನಾಡ್ಕೊಂಡು ಕೂತ್ಕೊಂಡ್ವಿ. 4 ರಿಂದ 4:30 ನಾವು ಊಟ ಮಾಡಿ ಕುಳ್ತ್ಕೊಂಡ್ವಿ ಅಲ್ಲೇ. 4 ರಿಂದ 4:30 ಅಂದರೆ 30 ನಿಮಿಷಗಳ ಕಾಲ ನಾವು ಊಟ ಮಾಡ್ಕೊಂಡು ಕೂತ್ಕೊಂಡ್ವಿ. ನಂತರ ದರ್ಶನ್ ಸರ್ ಕೆಲಸ ಇದೆ ಅಂತ ಹೊರಟರು, ಅದೇನು ಅಂತನೂ ಕೂಡ ನಂಗೆ ಹೇಳಲಿಲ್ಲ. ಪವನ್ ಬಂದು ಏನು ಕಿವಿಗೆ ಉದ್ದ ಅಂತನೂ ಕೂಡ ಗೊತ್ತಿಲ್ಲ. ನಂತರ ಅವ್ರು ಹೊರಟರು, ನನಗೂ ಕೂಡ ಹೋಗು ಅಂತ ಹೇಳಿದ್ರು. ನಂತರ ದರ್ಶನ್ ಸರ್ ಕೆಲಸ ಇದೆ ಅಂತ ಹೊರಟ್ರಲ್ಲ, ಚಿಕ್ಕಣ್ಣ ಅವರು 164 ಅಡಿಯಲ್ಲಿ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದಾರೆ. ಸಿ ವಿ ನಾಗೇಶ್ ಅವರು ಓದ್ತಾ ಇದ್ರು ಚಿಕ್ಕಣ್ಣ ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು. ಅವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅದನ್ನ ಕೋಟ್ ಮಾಡ್ತಾ ಇದ್ರು ಸಿ ವಿ ನಾಗೇಶ್ ಅವರು. ನಾವು 161 ಹೇಳಿಕೆಯಲ್ಲಿ ಏನ್ ಬೇಕಾದ್ರೂ ಹೇಳಿಕೆ ಕೊಡ್ಬೋದು. 161 ಹೇಳಿಕೆ ಇದೆಯಲ್ಲ, ಇದು 161 ಹೇಳಿಕೆ ಅಂದ್ರೆ ಪೊಲೀಸರು ಮುಂದೆ ಕೊಡುವಂತ ಹೇಳಿಕೆ. 161 ಹೇಳಿಕೆ, 164 ಹೇಳಿಕೆ ಇದೆಯಲ್ಲ, ಸಿಆರ್ಪಿಸಿ 164 ಹೇಳಿಕೆ, ಅದು ನ್ಯಾಯಾಧೀಶರ ಮುಂದೆ ಕೊಡುವಂಥ ಹೇಳಿಕೆ. 164 ಸಿಆರ್ಪಿಸಿ 164 ಮತ್ತು 161 ಡಿಫರೆನ್ಸ್ ಇದೆ. ಪೊಲೀಸರ ಮುಂದೆ ಕೊಡುವಂಥ ಹೇಳಿಕೆಯಲ್ಲಿ ಏನು ಬೇಕಾದರೂ ಕೊಡ್ಬೋದು, ಒತ್ತಡಗಳು ಬೇಕಾದರೂ ಇರ್ತವೆ, ಪೊಲೀಸರು ಒತ್ತಡವನ್ನು ಬೇಕಾದರೂ ಹಾಕಿಸ್ತಾರೆ. ಆದರೆ ಇಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ 164, ಚಿಕ್ಕಣ್ಣ ಅವರು ಹೇಳಿದ್ದಾರೆ ಅಲ್ಲಿ ಏನಾಗಿದೆ ಅಂತಲೇ ಗೊತ್ತಿಲ್ಲ. ದರ್ಶನ್ ಅವರಿಗೆ ಬಂದು ಪವನ್ ಏನು ಹೇಳ್ದ ಅಂತಲೂ ಕೂಡ ಗೊತ್ತಿಲ್ಲ. ನಮಗೆ ಎದ್ದೋಗಿ ಅಂತ ಹೇಳಿದ್ರು, ನಾನು ಸ್ವಲ್ಪ ಕೆಲಸ ಇದೆ ಹೊರಡ್ತೀನಿ ಅಂತ ದರ್ಶನ್ ಎದ್ದೋದ್ರು. ದರ್ಶನ್ ಸರ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರು, ಸೊ ಅವ್ರು ಎದ್ದೋದ್ರು. 4 ರಿಂದ 4:30 ನಾವು ಊಟ ಮಾಡಿ ಕೂತ್ಕೊಂಡಿದ್ವಿ ಅಲ್ಲೇ. 164 ಹೇಳಿಕೆಯಲ್ಲಿ ಚಿಕ್ಕಣ್ಣ ಅವರ ಹೇಳಿಕೆಯನ್ನ ಓದ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಅದನ್ನ ಓದ್ತಾ ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಏನ್ ನೋಡಿದ್ರು, ಏನ್ ಕೇಳಿಸ್ಕೊಂಡ್ರು, ಏನಾಯ್ತು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ನಲ್ಲಿ ಆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಶ್ ಅವರು ವಾದವನ್ನ ಮಾಡ್ತಾ ಮುಂದುವರಿಸ್ತಾ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ದರ್ಶನ್ಗೆ ಕನೆಕ್ಟ್ ಆಗುವಂತಹ ಇರುವಂತ ಸ್ಟೇಟ್ಮೆಂಟ್ಗಳನ್ನ
ಮೆನ್ಷನ್ ಮಾಡ್ಲಾಗ್ತದೆ. ದರ್ಶನ್ಗೆ ಕನೆಕ್ಟ್ ಇರುವಂತ ಸ್ಟೇಟ್ಮೆಂಟು ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ವಾದವನ್ನು ಮಾಡಬೇಕಾದ್ರೆ ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆ ಇತ್ತಲ್ಲ ಅದನ್ನು ಫಸ್ಟ್ ಹೇಳಿದ್ರು. ಅದಾದಮೇಲೆ ಒಬ್ಬರು ಸಬ್ ಇನ್ಸ್ಪೆಕ್ಟರ್ಗೆ ಪ್ರದೂಷ್ ಕರೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗಿದೆಯಲ್ಲ, ಅವರ ಸ್ಟೇಟ್ಮೆಂಟು ಅಂದರೆ ಸಬ್ ಇನ್ಸ್ಪೆಕ್ಟರ್ ವಿನಯ್ ಸ್ಟೇಟ್ಮೆಂಟು ಅದನ್ನು ಓದಿದ್ರು. ಅದಾದ ನಂತರ ಸಿ ವಿ ನಾಗೇಶ್ ಅವರು ಅಲ್ಲಿನ ಸೆಕ್ಯುರಿಟಿ ಗಾರ್ಡ್ನ ಸಿ ಆರ್ ಪಿ ಸಿ 164 ಸ್ಟೇಟ್ಮೆಂಟು ಅದನ್ನು ಕೋಟ್ ಮಾಡಿದ್ರು. ಈಗ ನಟ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟನ್ನು ಕೋಟ್ ಮಾಡ್ತಾ ಇದ್ದಾರೆ. ನಟ ಚಿಕ್ಕಣ್ಣ ಅವರ ಸ್ಟೇಟ್ಮೆಂಟ್ ಅಂದರೆ ಯಾವುದನ್ನ ಪಾಯಿಂಟ್ಸ್ನ ಹೇಳಿದ್ರೆ ತನಿಖೆ ಮೇಲೆ ಅನುಮಾನ ಬರುತ್ತೋ, ದರ್ಶನ್ಗೆ ಹೆಲ್ಪ್ ಆಗುತ್ತೋ, ಜಾಮೀನು ಸಿಗಬಹುದು ಅಂತ ಊಹಿಸಲಾಗುತ್ತೋ ಆ ಸ್ಟೇಟ್ಮೆಂಟ್ಸ್ಗಳನ್ನು ಮಾಡಲಾಗ್ತಾ ಇದೆ. ಆ ಸ್ಟೇಟ್ಮೆಂಟ್ಸ್ಗಳನ್ನು ಕೋಟ್ ಮಾಡ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರು ಎಷ್ಟು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನೋಡಿ. ದರ್ಶನ್ಗೆ ಜಾಮೀನು ಸಿಗುವಂಥ ನಿಟ್ಟಿನಲ್ಲಿ ಮೇನ್ ಪಾಯಿಂಟ್ಸ್ಗಳು ಇವೆಲ್ಲವೂ ಕೂಡ ಅವ್ರು ಹೇಳ್ತಾ ಇರುವಂಥದ್ದು. ಚೇತನ್ ಹೇಳಿಕೆಯನ್ನು ಉಲ್ಲೇಖಿಸಿ ವಾದವನ್ನು ಮಾಡ್ತಾ ಇದ್ದಾರೆ ದರ್ಶನ್, ಸಾರಿ ಸಿ ವಿ ನಾಗೇಶ್ ಅವರು ದರ್ಶನ್ ಅವರ ಪರವಾಗಿ ಚೇತನ್ ಹೇಳಿಕೆಯನ್ನು ಕೂಡ ಉಲ್ಲೇಖಿಸಿ ವಾದವನ್ನು ಮಾಡ್ತಾ ಇದ್ದಾರೆ. 164 ಹೇಳಿಕೆಯಲ್ಲಿ ಏನು ಮಾತುಕತೆ ಆಗೋದಿಲ್ಲ, 164 ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ಮಾತುಕತೆ ಆಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಬರ್ಕೊಂಡು ಹೋಗ್ತಾರೆ. 164 ಹೇಳಿಕೆ ನಾನು ಆಗಲೇ ಹೇಳ್ತಾ ಇದ್ದಲ್ಲ, 161 ಮತ್ತು 164ಗೆ ಇರುವಂಥ ಡಿಫ್ರೆನ್ಸ್ ಏನು? ಜಡ್ಜ್ ಮುಂದೆ ಕೊಡುವಂಥದ್ದು 164, ಪೊಲೀಸರ ಮುಂದೆ ಕೊಡುವಂಥದ್ದು 161. ಪ್ರಾಸಿಕ್ಯೂಷನಲ್ಲಿ 6 ಪ್ರಮುಖ ಹೈ ವಿಟ್ನೆಸ್ಗಳು ಇರುವಂಥದ್ದು, ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ 6 ಪ್ರಮುಖ ಹೈ ವಿಟ್ನೆಸ್ಗಳು ಇದೆ. ಮೊದಲ ವಿಟ್ನೆಸ್ ನರೇಂದ್ರ ಸಿಂಗ್ ವಾಚ್ಮ್ಯಾನ್, ಶೆಡ್ನ ಎಂಟ್ರಿ ಪಾಯಿಂಟ್ನಲ್ಲಿರ್ತಾರೆ ನರೇಂದ್ರ ಸಿಂಗ್ ಅಂತ. ಪಟ್ಟಣಗೆರೆ ಶೆಡ್ನ ವಾಚ್ಮ್ಯಾನ್ ಸೆಕ್ಯೂರಿಟಿ ಗಾರ್ಡ್ ಇದ್ದಾನಲ್ಲ ಆತನ ಹೆಸರು ನರೇಂದ್ರ ಸಿಂಗ್. ಇವಾಗ ಹೆಸರುಗಳು ಕೂಡ ಬರ್ತಾ ಇದಾವೆ ನೋಡಿ. ಸಿ ವಿ ನಾಗೇಶ್ ಅವರು ಕೆಲವೊಂದು ಹೆಸರುಗಳನ್ನು ಈಗ ಮೆನ್ಷನ್ ಮಾಡ್ತಾ ಇದ್ದಾರೆ, ಕೆಲವೊಂದು ಹೆಸರುಗಳೇ ಗೊತ್ತಿರಲಿಲ್ಲ ವಿಚಾರಣೆ ಮಾಡಬೇಕಾದ್ರೆ. ನನ್ನ ನೆನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೆ, ವಿನಯ್ ಅವರ ಹೆಸರು ಯಾರಿಗೆ ಗೊತ್ತಿತ್ತು? ಸಬ್ ಇನ್ಸ್ಪೆಕ್ಟರ್ ವಿನಯ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಪ್ರದೂಷು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸಬ್ ಇನ್ಸ್ಪೆಕ್ಟರ್ನ ಕಾಂಟ್ಯಾಕ್ಟ್ ಮಾಡಿದ್ದು ಎಲ್ರಿಗೂ ಗೊತ್ತಿತ್ತು, ಆದರೆ ಆತನ ಹೆಸರು ವಿನಯ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದೀಗ ಗೊತ್ತಾಗ್ತಾ ಇದೆ.